ಇದೇ ಬುಧವಾರ ಸಿಎಂ ಆಗಿ ಕುಮಾರಸ್ವಾಮಿ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ. ಕುಮಾರಸ್ವಾಮಿ ಪ್ರಮಾಣ ವಚನ ಕಂಠೀರವ ಸ್ಟೇಡಿಯಂನಿಂದ ಶಿಫ್ಟ್ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಇದೀಗ ಕಾಡ್ತಾ ಇದೆ. ಯಾಕಂತಂದ್ರೆ ಕಂಠೀರವ ಸ್ಟೇಡಿಯಂನಿಂದ ಅರಮನೆ ಮೈದಾನದಲ್ಲಿ ಕುಮಾರಸ್ವಾಮಿ ಪ್ರಮಾಣ ವಚನ ಸ್ವೀಕಾರ ಮಾಡುವಂತಹ ಚಾನ್ಸಸ್ ಇದೆ ಅನ್ನುವಂತಹ ಇನ್ಫಾರ್ಮೇಶನ್ ಇದೀಗ ಸಿಗ್ತಾ ಇದೆ. ಕಂಠೀರವ ಸ್ಟೇಡಿಯಂನಲ್ಲಿ ನಿರೀಕ್ಷಿಸಿದಷ್ಟು ಆಸನದ ವ್ಯವಸ್ಥೆ ಇಲ್ಲದ ಕಾರಣ ಅರಮನೆ ಮೈದಾನಕ್ಕೆ ಶಿಫ್ಟ್ ಆಗುವಂತಹ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ನಿರೀಕ್ಷಿಸಿದಷ್ಟು ಆಸನದ ವ್ಯವಸ್ಥೆ ಇಲ್ಲ ಅಲ್ಲಿ. ಸೊ ಸಾಕಷ್ಟು ಜನ ಬರುವಂತಹ ನಿರೀಕ್ಷೆ ಇದೆ, ಹೀಗಾಗಿ ಶಿಫ್ಟ್ ಮಾಡುವಂತಹ ಒಂದು ಯೋಜನೆಯನ್ನ ಮಾಡ್ತಾ ಇದ್ದಾರೆ. ಆ ಕಾರ್ಯಕ್ರಮದ ಬಗ್ಗೆ ಅರಮನೆ ಮೈದಾನದಲ್ಲಿ ಅಧಿಕಾರಿಗಳಿಂದ ತುರ್ತು ಸಭೆ ಕೂಡ ನಡೀತಾ ಇದೆ. ಸೊ ಅರಮನೆ ಮೈದಾನದಲ್ಲಿ ಈ ಒಂದು ಕಾರ್ಯಕ್ರಮವನ್ನ ನೆರವೇರಿಸೋದಕ್ಕೆ ಚಿಂತನೆಯನ್ನ ಮಾಡ್ತಾ ಇದ್ದಾರೆ. ನಿರೀಕ್ಷಿಸಿದಕ್ಕಿಂತ ಹೆಚ್ಚಿನ ಜನ ಬರುವಂತಹ ಒಂದು ನಿರೀಕ್ಷೆ ಇದೆ, ಹಾಗಾಗಿ ಆಸನದ ವ್ಯವಸ್ಥೆಗೆ ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ ಅರಮನೆ ಮೈದಾನಕ್ಕೆ ಶಿಫ್ಟ್ ಆಗುತ್ತೆ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ. ಅದ್ಧೂರಿಯಾಗಿ ಈ ಒಂದು ಪ್ರಮಾಣ ವಚನದ ಸ್ವೀಕಾರ ಕಾರ್ಯಕ್ರಮವನ್ನು ನೆರವೇರಿಸಬೇಕು ಅಂತ ಅಂದ್ಕೊಂಡಿದ್ದಾರೆ. ಹೀಗಾಗಿ ಪ್ಯಾಲೇಸ್ ಗ್ರೌಂಡ್ಗೆ ಶಿಫ್ಟ್ ಆಗುವಂತಹ ಚಾನ್ಸಸ್ ಇದೆ. ಈ ಕುರಿತಾಗಿ ಅರಮನೆ ಮೈದಾನದಲ್ಲಿ ಅಧಿಕಾರಿಗಳು ಈಗಾಗಲೇ ತುರ್ತು ಸಭೆಯನ್ನು ಕೂಡ ಕರೆದಿದ್ದಾರೆ. ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಮತಾ. ಮಮತಾ, ಇದೀಗ ಕಂಠೀರವ ಸ್ಟೇಡಿಯಂನಿಂದ ಆಸನದ ವ್ಯವಸ್ಥೆಯ ಕೊರತೆ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಪ್ಯಾಲೇಸ್ ಗ್ರೌಂಡ್ಗೆ ಶಿಫ್ಟ್ ಆಗುತ್ತೆ ಪ್ರಮಾಣ ವಚನ ಕಾರ್ಯಕ್ರಮ ಅಂತ ಹೇಳಲಾಗ್ತಾ ಇದೆ, ಕನ್ಫರ್ಮ್ ಆಗಿದೆಯಾ ಶಿಲ್ಪಾ? ಹೌದು, ಏನು 23 ಬುಧವಾರದಂದು ಕುಮಾರಸ್ವಾಮಿ ಅವರ ಪ್ರಮಾಣ ವಚನ ನಡೆಯುವಂತದ್ದು, ಅದು ಕಂಠೀರವ ಸ್ಟೇಡಿಯಂ ಅಲ್ಲಿ ಅನ್ನುವಂಥದ್ದು ಈಗಾಗಲೇ ನಿಗದಿ ಕೂಡ ಆಗಿತ್ತು. ಅಂದ್ರೆ ಅಲ್ಲೇ ಎಲ್ಲಾ ರೀತಿಯ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿತ್ತು. ಹಾಗಾಗಿ ಈಗಾಗಲೇ ಚೇರ್ ವ್ಯವಸ್ಥೆಗಳನ್ನು ಮಾಡಲಾಗಿತ್ತು, ಹಾಗೇನೆ ಶಾಮಿಯಾನ ಎಲ್ಲವನ್ನೂ ಕೂಡ ತಂದು ಹಾಕಲಾಗಿತ್ತು. ಆದ್ರೆ ಅಲ್ಲಿ ಆಸನದ ವ್ಯವಸ್ಥೆ ಕೂಡ ಕಡಿಮೆ ಇರುವಂತದ್ದು. ಆಲ್ರೆಡಿ ಅಲ್ಲಿ ಇರುವಂತದ್ದು ಗ್ಯಾಲರಿನಲ್ಲಿ 50,000 ಅಂದ್ರೆ ಮ್ಯಾಕ್ಸಿಮಮ್ 50,000 ಅಷ್ಟೇ ಆಸನದ ವ್ಯವಸ್ಥೆ ಇರುವಂತದ್ದು. ಅದರ ಜೊತೆಗೆ ಏನು ವೇದಿಕೆಯ ಮುಂಭಾಗದಲ್ಲಿ ಕೇವಲ 50,000 ಚೇರ್ಸ್ ಗಳನ್ನ ಮಾತ್ರ ಹಾಕಲಾಗುತ್ತೆ. ಅಂದ್ರೆ ಅದಕ್ಕಿಂತ ಕಡಿಮೆ ಕೂಡ ಹಾಕ್ಬೋದು, ಆದ್ರೆ ಅದಕ್ಕಿಂತ ಜಾಸ್ತಿ ಹಾಕೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಒಟ್ಟು ಜಾಸ್ತಿ ಅಂದ್ರೆ ಒಂದು 70,000 ಕಾರ್ಯಕರ್ತರಿಗೆ ಮಾತ್ರ ಅಲ್ಲಿ ಆಸನದ ವ್ಯವಸ್ಥೆ ಆಗತ್ತೆ, ಅದಕ್ಕಿಂತ ಜಾಸ್ತಿ ಆಗೋದಿಲ್ಲ. ಹಾಗಾಗಿ ಏನು ಈಗಾಗಲೇ ಕುಮಾರಸ್ವಾಮಿ ಅವರು ಹೇಳಿರುವಂತದ್ದು, ಸುಮಾರು 2,00,000 ಅಧಿಕ ಅಭಿಮಾನಿಗಳು ಕಾರ್ಯಕರ್ತರು ಕೂಡ ಬರುವಂತಹ ನಿರೀಕ್ಷೆಯನ್ನು ಕೂಡ ಇಟ್ಟುಕೊಂಡಿದ್ರು. ಹಾಗಾಗಿ ಆಸನದ ವ್ಯವಸ್ಥೆ ಇಲ್ಲದೆ ಇರುವಂತಹ ಹಿನ್ನೆಲೆಯಲ್ಲಿ ಕಂಠೀರವ ಸ್ಟೇಡಿಯಂ ಇಂದ ಅದನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಬೇಕು ಅನ್ನುವಂಥದ್ದು ಕೂಡ ಅವರ ಒಂದು ಈಗಾಗಲೇ ನಿರ್ಧಾರವನ್ನು ಕೂಡ ತಗೆದುಕೊಂಡಿದ್ರು. ಅದರಲ್ಲಿ ಒಂದು ಯಲಹಂಕದಲ್ಲಿ ಅವರು ಈಗಾಗಲೇ ಒಂದು ಅವರ ಸಮಾವೇಶವನ್ನು ಕೂಡ ಮಾಡಿಕೊಂಡಿದ್ರು ಈ ಹಿಂದೆ ಅಲ್ಲಿ, ಹಾಗೂ ಪ್ಯಾಲೇಸ್ ಗ್ರೌಂಡ್ ಎರಡು ಜಾಗವನ್ನು ಕೂಡ ಅವರು ನಿಗದಿ ಮಾಡಿಕೊಂಡಿದ್ರು. ಹಾಗಾಗಿ ಈಗಾಗಿ ಸದ್ಯಕ್ಕೆ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಸಭೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ರತ್ನಪ್ರಭಾ ಸಿಎಸ್ ರತ್ನಪ್ರಭಾ ಅವರು, ಆಮೇಲೆ ನೀಲಮಣಿ ರಾಜು ಅವರು ಜೊತೆಗೆ ಈಗಾಗಲೇ ಅಧಿಕಾರಿಗಳು ಸಭೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಯಾಕಂತಂದ್ರೆ ಬೇರೆ ಬೇರೆ ಊರುಗಳಿಂದ, ಅದರಲ್ಲೂ ಮುಖ್ಯವಾಗಿ ಹಾಸನ ಮಂಡ್ಯ ಮೈಸೂರು ಭಾಗಗಳಿಂದ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಬರುವಂತಹ ನಿರೀಕ್ಷೆ ಇದೆ ಕಾರ್ಯಕರ್ತರು. ಹಾಗಾಗಿ ಅವರೆಲ್ಲರಿಗೂ ಕೂಡ ಬಂದಾಗ ಕಂಠೀರವ ಸ್ಟೇಡಿಯಂ ಅಲ್ಲಿ ಜಾಗ ಸಾಕಾಗೋದಿಲ್ಲ, ಆಮೇಲೆ ಬಸ್ ಪಾರ್ಕಿಂಗ್ ಕೂಡ ಜಾಗ ಇರೋದಿಲ್ಲ. ಹಾಗಾಗಿ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಎಲ್ಲಾ ವ್ಯವಸ್ಥೆ ಕೂಡ ಇರುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಅಲ್ಲಿ ಸಭೆಯನ್ನು ಕೂಡ ಮಾಡಲಾಗ್ತಾ ಇದೆ. ಶಿಲ್ಪಾ, ಥ್ಯಾಂಕ್ ಯು. ಮಮತಾ, ನಿಮ್ಮೆಲ್ಲ ಡೀಟೇಲ್ಸ್ ಕಾಕ್.